ಹಾಯ್ ಗಾಯ್ಸ್, ಹಾಯ್, ನಮಸ್ಕಾರ. ನಮ್ಮ ಸುಷುಪ್ತಿ ಟಿಮರ್ಸ್, ಇದು ಕನ್ನಡದ ಆನ್ಲೈನ್ ಫಿಲಮ್ ಸ್ಕೂಲ್. ನಾನು ಹರೀಶ. ಈಗ ನಮ್ಮದು ಹಿಂದಿನ ವೀಡಿಯೋಗಳು ಅಂದರೆ ಕೆಲವು ದಿನಗಳಿಂದ ಹಾಕಿರುವಂಥ ಕೆಲವು ವೀಡಿಯೋಗಳನ್ನು ನೋಡಿದ್ರೆ ನೀವು, ನಾವು ಅಂದರೆ ಸುಷುಪ್ತಿ ಡ್ರೀಮ್ಸಿಂದ ಒಂದು ಫಿಲಮನ್ನು ಮಾಡ್ತಾ ಇದ್ದೀವಿ, ಸೋಹಮ್ ಅಂತ ಅಂದ್ಬಿಟ್ಟು ನಾವು ನಿಮ್ಗೆ ತಿಳಿಸಿದ್ವಿ. ಅದ್ರ ಬಗ್ಗೆ ನಾವು ಫೇಸ್ಬುಕ್ಕಲ್ಲಿ ಕೂಡ ಪೋಸ್ಟ್ಗಳನ್ನು ಮಾಡ್ತಾ ಇದ್ದೀವಿ, ಇನ್ಸ್ಟಾಗ್ರಾಮಲ್ಲೂ ಪೋಸ್ಟ್ಗಳು ಮಾಡ್ತಾ ಇದ್ದೀವಿ, ಅದೇ ಥರ ಯೂಟ್ಯೂಬಲ್ಲೂ ಕೂಡ ಕೆಲವು ವೀಡಿಯೋಗಳಲ್ಲಿ ಹೇಳಿದ್ವಿ. ಅದು ಈಗ ನಾನು ಈ ವಿಡಿಯೋ ಮಾಡ್ತಿರೋವಂಥ ಉದ್ದೇಶ ಏನು ಅಂತಂದರೆ, ಇದೇ ಸೋಹಮ್ ಸಿನಿಮಾ ಇದೇ ಭಾನುವಾರ ಬೆಳಗ್ಗೆ 8:00 ಮುಹೂರ್ತ ನಡೆಯುತ್ತೆ ಇಲ್ಲೇ ಬೆಂಗಳೂರಲ್ಲಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಅಡ್ರೆಸ್ ಹಾಕಿರ್ತೀನಿ ಮತ್ತು ಲಿಂಕ್ ಹಾಕಿರ್ತೀನಿ, ಅಂದರೆ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಗೂಗಲ್ ಮ್ಯಾಪ್ಸಿಗೆ ಹೋಗುತ್ತೆ. ಈಗ ನಮಗೆ ಚಾನಲಲ್ಲಿ ತುಂಬ ಜನ ಅಂದರೆ ನಮ್ಮನ್ನ ಮೀಟ್ ಮಾಡಬೇಕು ಅಂತ ಹೇಳ್ತಿದ್ದವರಿಗೆಲ್ಲ ಈಗ ನಮ್ಗೆ ಮೀಟ್ ಮಾಡೋಕ್ಕಾಗಿಲ್ಲ ಆವತ್ತಿಂದ. ಸೊ ದಯವಿಟ್ಟು ಇದೇ ಒಂದು ರೀಸನ್ ಇಟ್ಕೊಂಡು ದಯವಿಟ್ಟು ಇದೇ ಭಾನುವಾರ ನೀವು ಫ್ರೆಂಡ್ಸು ಫ್ಯಾಮಿಲಿಗಳನ್ನು ಕರ್ಕೊಂಡು ದಯವಿಟ್ಟು ಮುಹೂರ್ತಕ್ಕೆ ಬನ್ನಿ. ನಾವು ಇಂಡಿಪೆಂಡೆಂಟ್ ಫಿಲಮ್ ಮೇಕರ್ಸ್ ಆಗಿರೋದ್ರಿಂದ ನಮಗೆ ನೀವೇ ನಮಗೆ ಅಂದರೆ ಈ ಥರ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿರುವಂತಹ ಫಿಲಮ್ ಮೇಕರ್ಸು ಮತ್ತು ನಮಗೆ ವೆಲ್ ವಿಷರ್ಸ್ ಏನಿದ್ದೀರಾ, ನೀವೇ ನಮಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಥರ. ಸೊ ದಯವಿಟ್ಟು ಬನ್ನಿ. ಆಮೇಲೆ ಇನ್ನೊಂದೇನು ಅಂತಂದರೆ, 5,000 ಜನ ಸಬ್ಸ್ಕ್ರೈಬರ್ಸ್ ಆದರು, ಸೊ 5,000 ದೊಡ್ಡ ನಂಬರ್ ಏನಲ್ಲ, ಆದರೆ ನಮಗದು ಅಂದರೆ ದೊಡ್ಡ ವಿಷಯನೇ. ಯಾಕಂದರೆ ನಮ್ಮದು ಆಲ್ಮೋಸ್ಟ್ 90% ಬರೀ ಫಿಲಮ್ಸ್ ಬಗ್ಗೆನೇ ಕಂಟೆಂಟ್ ಹಾಕೋದ್ರಿಂದ, ಸೊ ಅಷ್ಟು ಜನ ಇದ್ದೀರಾ ಅಂತಂದರೆ ಅದರಲ್ಲಿ ಆಲ್ಮೋಸ್ಟ್ ತುಂಬ ಜನ ಫಿಲಮ್ ಮೇಕರ್ಸ್ ಅಂದರೆ ಮುಂದೆ ಫಿಲಮ್ಸ್ಗಳು ಮಾಡಬೇಕು ಅಂತಿರೋರು, ಕಲಾವಿದರಾಗಬೇಕು ಅಂತಿರೋರೇ ಇರೋದ್ರಿಂದ ನಮಗೆ 5,000 ಕೂಡ ದೊಡ್ಡ ನಂಬರ್ ಅಂತ ಅನ್ಸುತ್ತೆ. ಈ ಮೊದಲನೇ ಸಿನಿಮಾ ಮುಹೂರ್ತ ಅನ್ನೋದು ಒಂಥರ ಹೆಂಗೆ ಅಂದರೆ, ತುಂಬಾ ಮೆಮೊರೀಸ್ಗಳನ್ನು ಮತ್ತೆ ನೆನಪಿಸ್ತಾ ಬರುತ್ತೆ. ಅಂದರೆ ಈಗ ನೀವು ಒಬ್ಬ ಫಿಲಮ್ ಮೇಕರ್ ಆಗಬೇಕು ಅಂತ ಅಂದ್ಕೊಂಡಾಗ, ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಾಗ, ಅಲ್ಲಿಂದ ಮತ್ತು ನಿಮ್ಮ ಮೊದಲನೇ ಸಿನಿಮಾ ಮುಹೂರ್ತದವರೆಗೂ ಟೈಮನ್ನು ನೋಡಿದ್ರೆ ಆ ಟೈಮ್ ಈಸಿನೇ ಇಲ್ಲ ಅಂದರೆ ಅನಿಸುತ್ತೆ. ಬೇರೆಯವ್ರಿಗೆ ನೋಡಿದಾಗ ಗೊತ್ತಾಗಲ್ಲ ಅವರಿಗೆ. ಅಂದರೆ ನೀವು ಇಂಡಿಪೆಂಡೆಂಟ್ ಫಿಲಮ್ ಮೇಕರ್ ಆಗಿ ಅಥವಾ ನೀವು ದೊಡ್ಡ ದೊಡ್ಡ ಬ್ಯಾನರಲ್ಲೇ ವರ್ಕ್ ಮಾಡಿ ದೊಡ್ಡ ಬಜೆಟಲ್ಲೇ ಮಾಡಿ ನೀವು ಹೇಗಾದರೂ ಸಿನಿಮಾ ಮಾಡ್ಕೊಳ್ಳಿ, ನೀವು ಈಗ ಇನಿಷಿಯಲ್ ಡೇಸಲ್ಲಿ ಅಂದರೆ ನಾನೊಬ್ಬ ಡೈರೆಕ್ಟರ್ ಆಗಬೇಕು ಅಂದಾಗ ಬರೋ ರೆಸ್ಪಾನ್ಸಸ್ಗಳು, ಎಕ್ಸಾಂಪಲ್ಗೆ ಏ ಇವ್ನ ಕೈಲಿ ಆಗತ್ತಾ ಅಂತಾರೆ, ಅಥವಾ ಇವಳ ಕೈಲಿ ಆಗತ್ತಾ, ಇವಳ ಕೈಲಿ ಆಗಲ್ಲ, ಅಥವಾ ಏ ನಾವು ಮಿಡಲ್ ಕ್ಲಾಸು, ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ, ಹೆಂಗೆ ಮಾಡೋದು ವರ್ಕ್ ಆಗತ್ತಾ ಅನ್ನೋದು, ಅಥವಾ ನಮ್ಮ ಹತ್ರ ದುಡ್ಡಿಲ್ಲ, ಅಥವಾ ನಮಗೆ ಫಿಲಮಲ್ಲಿ ಯಾರು ಪರಿಚಯ ಇಲ್ಲ, ಅಥವಾ ನಾನು ಎಲ್ಲಿಗೆ ಹೋಗಬೇಕು, ಫಿಲಮ್ ಕ್ಲಾಸ್ಗೆ ಹೋಗಬೇಕಾ, ಅಥವಾ ಯಾರನ್ನಾರು ಮೀಟ್ ಮಾಡಬೇಕಾ, ಅಸಿಸ್ಟೆಂಟಾಗಿ ವರ್ಕ್ ಮಾಡಬೇಕಾ, ಅಥವಾ ನಾನು ಏನೋ ಇನ್ನೂ ಏನೇನಂತ ಡೌಟ್ಗಳು ಬರುತ್ತೆ. ಆಮೇಲೆ ಈ ಡೌಟ್ಗಳ ಮಧ್ಯೆ ನಿಮ್ಮನ್ನು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಇವರು ನಿಮ್ಮನ್ನು ಡೌಟ್ ಮಾಡ್ತಾಯಿರ್ತಾರೆ, ಅಷ್ಟು ಈಸಿ ಇಲ್ಲ ಅದು, ಇವನಿಗೇನು ಗೊತ್ತು ಅಥವಾ ಇವಳಿಗೇನು ಗೊತ್ತು, ಹಂಗೆ ಹೋಗೋಕ್ಕಾಗಲ್ಲ, ಅಲ್ಲಿ ತುಂಬ ದೊಡ್ಡ ಫೀಲ್ಡು, ದೊಡ್ಡ ಸಾಗರ ಇದ್ದಂಗೆ ಎಲ್ಲರಿಗೂ ಸರ್ವೈವ್ ಆಗೋಕ್ಕಾಗಲ್ಲ, ಆಮೇಲೆ ಕೆಲವ್ರಿಗೆ ವರ್ಕ್ ಆಗುತ್ತೆ, ಕೆಲವ್ರಿಗೆ ವರ್ಕ್ ಆಗಲ್ಲ, ಈ ಥರ ಅಭಿಪ್ರಾಯಗಳು ಬರ್ತಾನೆ ಇರುತ್ತೆ ನಿಮಗೆ. ಈ ಅಷ್ಟೆಲ್ಲ ಬಂದಾಗ ನಿಮಗೆ ಒಂದು ಟೈಮಲ್ಲಿ ಅವ್ರು ಹೇಳಿದ್ದೆ ಕರೆಕ್ಟಾ ಅಂತ ಅನಿಸೋ ಅಷ್ಟು ಆ ಥರನೂ ಇದು ಬಿಡುತ್ತೆ. ಯಾಕಂದರೆ ನೀವು ಟ್ರೈ ಮಾಡ್ತಿರ್ತೀರಾ, ವರ್ಕ್ ಆಗ್ತಿರಲ್ಲ ಏನೂ, ನಿಮ್ಮೊಂದು ಟೀಮ್ ಕಟ್ಟೋಕ್ಕಾಗಲ್ಲ, ಒಂದು ಚಿಕ್ಕ ಶಾರ್ಟ್ ಫಿಲಮ್ ಮಾಡೋಕ್ಕಾಗಲ್ಲ, ಎಕ್ವಿಪ್ಮೆಂಟ್ಸ್ ಇರಲ್ಲ ನಿಮ್ಮ ಹತ್ರ, ಮೀಟ್ ಮಾಡೋಕ್ಕಾಗ್ತಿರಲ್ಲ ಯಾರನ್ನು, ಆಮೇಲೆ ಮೀಟ್ ಮಾಡಿದ್ರು ನಿಮಗದು ವರ್ಕ್ ಆಗ್ತಿರಲ್ಲ. ಇಷ್ಟೆಲ್ಲ ನೋಡಿದಾಗ ಇವಾಗ ನಾವು ಈ ವಾರ ಇನ್ನೊಂದು 3-4 ದಿನದಲ್ಲಿ ನಾವು ಮುಹೂರ್ತ ಮಾಡ್ಕೊತೀವಿ ಅನ್ನೋದು ಒಂಥರ ಮಿರಾಕಲ್ ಅನಿಸುತ್ತೆ. ಅಂದರೆ ಯಾವುದೇ ಫಿಲಮ್ ಮೇಕರ್ಗೂ ಅಷ್ಟೇ, ಅವ್ನು ಫಸ್ಟ್ ಸಿನಿಮಾ ಮುಹೂರ್ತ ಆಗುತ್ತೆ ಅಂತಂದರೆ ಅದೊಂಥರ ಪವಾಡ ಥರನೇ. ಯಾಕಂದ್ರೆ ಜರ್ನಿ ಈಸಿ ಇರಲ್ಲ ಅದು. ಯಾರು ನಮ್ಮದೇ ಇದ್ದಾಗ ನಿಮ್ಮನ್ನು ನೀವು ನಂಬ್ಕೊಬೇಕು ಅಂದರೆ ನನ್ನ ಕೈಲಿ ಆಗುತ್ತೆ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅಗೇನ್ ಏನು ಅಂದರೆ, ಇವಾಗ ನಾನೊಬ್ಬ ಫಿಲಮ್ ಮೇಕರ್ ಆಗಬೇಕು ಅಂತ ಅಂದ್ಕೊಂಡಿದ ತಕ್ಷಣ ನಾನು ಫಿಲಮ್ ಮೇಕರ್ ಆಗೋಕ್ಕಾಗಲ್ಲ. ಅಂದರೆ ಅದಕ್ಕೆ ತುಂಬ ಪ್ಯಾಷನ್ ಇರಬೇಕು, ಪ್ಯಾಷನ್ ಇದ್ದರೂ ಸಾಕಾಗಲ್ಲ, ಸೋಂಬೇರಿತನ ಇರಬಾರ್ದು. ಅಂದರೆ ಇವಾಗ ನಾನು ಅಂದ್ಕೊಂಡು ಓಕೆ ನಾನೊಬ್ಬ ಫಿಲಮ್ ಮೇಕರ್ ಆಗಬೇಕು ಬಿಡು ನಾನು ಆಗ್ತೀನಿ ಅಂದ್ಕೊಂಡು ಸುಮ್ಮನೆ ಇದ್ದರೆ ಆಗಲ್ಲ. ಡೇ ನೈಟ್ ಅನ್ನೋದನ್ನು ನೋಡಿದಲ್ಲೇ ಕೆಲಸ ಮಾಡಬೇಕಾಗತ್ತೆ. ಈಗ ಓಕೆ ನಾನು 10 ಆಯಿತು, 11 ಆಯಿತು, ನಾನು ಮಲ್ಕೊಬೇಕು, ಇಲ್ಲ ನನಗೆ ಡಾರ್ಕ್ ಸರ್ಕಲ್ಸ್ ಆಗಿಬಿಡತ್ತೆ, ಅಥವಾ ನನ್ನ ಹೆಲ್ತ್ ಮುಖ್ಯ, ಇದು ಅಂತ ನೋಡಿಕೊಂಡ್ರೆ ನೀವು ಕಲಿಯೋ ಟೈಮಲ್ಲಿ ಅಂದರೆ ನೀವು ಪ್ರಾಬಬ್ಲಿ ಅಷ್ಟು ಕಲಿದಲ್ಲೇ ಇರ್ಬೋದು, ಕಷ್ಟ ಬೀಳಬೇಕು. ಓಕೆ ಕೊನೆಯಲ್ಲಿ ಏನು ಇಲ್ಲಿಂದ ಏನು ಒತ್ಕೊಂಡು ಹೋಗಲ್ಲ ಅಂತ ಗೊತ್ತು ನಮಗೆ, ಬಟ್ ಗೊತ್ತಿಲ್ಲ ಇರೋವರೆಗೂ ಚೆನ್ನಾಗಿ ಬದುಕಬೇಕು ಅಂದರೆ ಇರೋ ಲೈಫನ್ನೇ ಕಂಪ್ಲೀಟಾಗಿ ಬದುಕಬೇಕು ಅಂದಾಗ ಈ ಕಷ್ಟಗಳೆಲ್ಲ ವರ್ತ್ ಅನಿಸುತ್ತೆ. ಇವಾಗ ನಾವು ಮುಹೂರ್ತ ಹತ್ತಿರದಲ್ಲಿರೋದ್ರಿಂದ ನಮಗೇನು ಅನಿಸುತ್ತೆ ಅಂದರೆ ಓಕೆ ಅಷ್ಟು ದಿನ ಅಷ್ಟು ವರ್ಷಗಳು ನಾವೇನು ಕಷ್ಟ ಅಂತ ಆಯಿತು ಅಥವಾ ಏನು ಸ್ಟ್ರಗಲ್ ಅಂತ ಮಾಡಿದ್ವಿ, ಎಷ್ಟು ರಿಜೆಕ್ಷನ್ಸ್ ನೋಡಿದ್ವಿ ಅಂತ ಅಂದ್ಬಿಟ್ಟು ನಮಗೆ ಗೊತ್ತು. ಅಂದರೆ ಪರ್ಸ್ನಲ್ ಲೈಫ್ಗಳಲ್ಲೂ ರಿಜೆಕ್ಷನ್ಸ್ ಆಗಿರುತ್ತೆ, ಪ್ರೊಫೆಷ್ನಲಿ ಕೂಡ ರಿಜೆಕ್ಷನ್ಸ್ ನಡೆದಿರುತ್ತೆ, ಬಟ್ ತುಂಬ ಸಲ ಯಾರ ಮಾತು ಕೇಳದೆ ಇರೋದೇ ಒಳ್ಳೆಯದು ಅನಿಸ್ಬಿಡುತ್ತೆ. ಅಂದರೆ ಇವಾಗ ತುಂಬ ಜನ ನಿಮಗೆ ಈಗ ಇದು ಬೇಡ, ಇದು ಮಾಡಬೇಡ,
ಈ ಫೀಲ್ಡ್ ಬೇಡ, ಫಿಲಮ್ ಫೀಲ್ಡ್ ಬೇಡ, ಅಥವಾ ಅದರಲ್ಲೇನಿದೆ ಒಂದು ನಾರ್ಮಲಾಗಿ ಒಂದು ಸೇಫ್ಟಿ ಒಂದು ಜಾಬ್ ಮಾಡ್ಕೊ ಅಂತ ಹೇಳ್ತಾರೆ ಕೆಲವರು. ಅಂದರೆ ಒಳ್ಳೆಯದಕ್ಕೆ ಹೇಳ್ತಾರೆ, ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ. ಅದು ಬಿಟ್ಟು ಆಮೇಲೆ ಕೆಲವರು ಏನು ಅಂದರೆ ನೀವು ಟ್ಯಾಲೆಂಟೆಡ್ ಇರಲಿ ಇಲ್ಲದೇ ಇರಲಿ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಆಮೇಲೆ ತುಂಬ ದಿನಗಳು ನೀವು ನಾನು ಒಬ್ಬ ಡೈರೆಕ್ಟರ್ ಆಗ್ತೀನಿ, ನಾನು ಒಬ್ಬ ಆ್ಯಕ್ಟರ್ ಆಗ್ತೀನಿ ಅಂತ ಹೇಳಿ ಹೇಳಿ ಆ ದಿನವೇ ಬಂದಿರಲ್ಲ. ಸೊ ಆ ದಿನ ಬರೋವರೆಗೂ ನಿಮಗೆ ಈ ರಿಜೆಕ್ಷನ್ಸ್ ಅದು ಇದೆಲ್ಲ ಆಗ್ತಾಯಿರುತ್ತೆ. ಅಂದರೆ ಅವತ್ತಿಂದ ಹೇಳ್ತಾನೆ ಇದ್ದಾನೆ ಮಾಡ್ತಾನೆ ಅವೆಲ್ಲ ಆಗಲ್ಲ ಸುಮ್ಮನೆ ಅದು ಇದು ಕತೆ ಹೇಳ್ತಾನೆ ಅದು ಅಂತೆಲ್ಲ ಇಷ್ಟು ಈ ರಿಜೆಕ್ಷನ್ಸ್ ಅವಮಾನಗಳು ಫ್ರಸ್ಟ್ರೇಷನ್ಸ್ಗಳು ನಿಮ್ಗೆ ಆಗ್ತಾಯಿರುತ್ತೆ. ಬಟ್ ಯಾರ ಮಾತು ಕೇಳಬಾರ್ದು. ಅಂದರೆ ನಿಮಗೆ ಸ್ಕಿಲ್ ಇರಬೇಕು. ಅಂದರೆ ನೀವು ಇವಾಗ ಏ ಅವ್ರು ಹಿಂಗೆ ಅಂತಾರೆ ಅವ್ರಿಗೇನು ಗೊತ್ತು ಅಂತ ಹೇಳಬೇಕು ಅಂದರೆ ನಿಮಗೆ ಆ ತಕ್ಕಂಗೆ ಸ್ಕಿಲ್ಲು ಇರಬೇಕು, ನೀವು ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ನಿಮಗೆ ಸ್ಕಿಲ್ ಡೆವಲಪ್ ಆಗೋದೇ ಹಾರ್ಡ್ ವರ್ಕ್ ಮಾಡಿದಾಗ. ಯಾವುದು ಇವಾಗ ನಾನು ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡು ಒಂದು 10 ವರ್ಷ ಆಯಿತು ಅಂತ ಅಂದ್ರೂ ಡೈರೆಕ್ಟರ್ ಅಷ್ಟರಲ್ಲೇ ನಾಲೆಜ್ ಬಂದ್ಬಿಡಲ್ಲ. ಅಂದರೆ ನಾನು ಹಾರ್ಡ್ ವರ್ಕ್ ಮಾಡಿದ್ರೆ ನಾಲೆಜ್ ಬರೋದು. ಸೊ ಈ ಥರ ಎಲ್ಲ ಇರೋದ್ರಿಂದ ನೀವು ಹಾರ್ಡ್ ವರ್ಕ್ ಮಾಡಿ ನಿಮಗೆ ನೀವು ಸಿನಿಮಾ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಸಿನಿಮಾ ಮಾಡೋಕ್ಕಾಗಲ್ಲ ಅಂತಿದ್ದಿದ್ರೆ ವರ್ಷಕ್ಕೆ ಅಷ್ಟೊಂದು ಸಿನಿಮಾ ರಿಲೀಸ್ ಆಗ್ತಿರಲಿಲ್ಲ. ಕೆಲಸ ಮಾಡಿ, ರಿಜೆಕ್ಷನ್ಗಳನ್ನು ನೋಡಿ, ಅವಮಾನಗಳನ್ನು ಫೇಸ್ ಮಾಡಿ. ಎಲ್ಲವೂ ಯಾವುದು ನಿಮ್ಗೆ ಮ್ಯಾಟ್ರ್ ಆಗಬಾರ್ದು. ಅಲ್ಟಿಮೇಟ್ಲಿ ನೀವು ಕೊನೆಯಲ್ಲಿ ಸಕ್ಸಸ್ ಅಂತ ಏನಿದೆ ಆ ಸಕ್ಸಸ್ಸು ಫಾಲೋ ಮಾಡೇ ಮಾಡುತ್ತೆ ನಿಮ್ಮನ್ನು. ಬಟ್ ಏನು ಅಂದರೆ ಬೇರೆಯವ್ರು ಹೇಳೋದು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ, ಅದು ಬೇಡ ಅಥವಾ ಇದು ಬೇಡ, ಅಲ್ಲಿ ಫಿಲಮ್ ಫೀಲ್ಡ್ ಸರಿ ಇರಲ್ಲ, ಅದು ಇದು ಎಲ್ಲ ಏನೇನು ಬರುತ್ತೋ ಎಲ್ಲ ಬರುತ್ತೆ, ಎಲ್ಲ ಬರಲಿ. ನಿಮಗೇನಾದ್ರು ನಿಮ್ಮ ಮೇಲೆ ನಂಬಿಕೆ ಇದ್ದು ನೀವು ಪರ್ಸ್ಯೂ ಮಾಡ್ತೀರಾ ಅಂತಲೇ ಫಿಲಮ್ ಮೇಕಿಂಗ್ನ ದಯವಿಟ್ಟು ಪರ್ಸ್ಯೂ ಮಾಡಿ. ಆ್ಯಂಡ್ ಮೊದಲನೇ ಸಿನಿಮಾ ನಿಮಗೆ ಚೆನ್ನಾಗಾಗಲಿ, ಎಲ್ಲ ಸಿನಿಮಾಗಳು ನಿಮಗೆ ಚೆನ್ನಾಗಾಗಲಿ. ನಮ್ಮ ಈ ಸಿನಿಮಾ ಸೋಹಮ್ ಸಿನಿಮಾದ ಮುಹೂರ್ತಕ್ಕೆ ನೀವು ಬೆಳಗ್ಗೆ ದಯವಿಟ್ಟು ಬನ್ನಿ, ಎಲ್ಲರೂ ಮೀಟ್ ಮಾಡಿ ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗಿ. ಹಾಗೆ ನಾನು ಅವಾಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅಡ್ರೆಸ್ ಹಾಕಿರ್ತೀನಿ, ಫೋನ್ ನಂಬರ್ ಇರುತ್ತೆ, ಲಿಂಕ್ ಕೂಡ ಇರುತ್ತೆ, ನಮ್ಮ ಫೇಸ್ಬುಕ್ ಲಿಂಕ್ಗಳನ್ನು ಕೂಡ ಹಾಕಿರ್ತೀವಿ, ನೀವು ಅಲ್ಲೂ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದರೂ ಡೌಟ್ಸ್ ಇದೆ ನಮ್ಮನ್ನು ಕೇಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ. ನಮ್ಮ ರೆಗ್ಯುಲರ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳ ಜೊತೆಗೆ ಈಗ ಬರ್ತಾ ಇರ್ತೀವಿ. ನಾವು ಸುಶುಪ್ತಿ ಡ್ರೀಮರ್ಸ್, ಇದು ಕನ್ನಡದ ಆನ್ಲೈನ್ ಫಿಲಮ್ ಸ್ಕೂಲ್. ನಾನು ಹರೀಶ್.